ಸರ್ಕಾರದ ವಿರುದ್ಧ ಎಲ್ಲ ಪ್ರತಿಪಕ್ಷಗಳು ಸೇರಿ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಬೇಕು ಅಂತೇಳಿ ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ನಮ್ಮನ್ನು ಬೆಂಬಲಿಸಿತ್ತು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ರೈತರ ಬೆಂಬಲವೇ ಕಾರಣ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನು ಅಂತೇಳಿದರೆ, ರಾಜ್ಯ ಮಟ್ಟದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದ್ರ ಮುಖಾಂತರ ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅದಕ್ಕೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಇವತ್ತು ದಾವಣಗೆರೆಯಿಂದನೇ ಈ ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಕನಿಷ್ಠ ಆ ಕಾಯ್ದೆಯಲ್ಲಿ ಏನು ಬೆಂಬಲ ಬೆಲೆಗಿಂತ ಕಡಿಮೆ ಖರೀದಿ ಮಾಡಿದಂಥ ಖರೀದಿದಾರನಿಗೆ ಕನಿಷ್ಠ 6 ರಿಂದ 1 ವರ್ಷ ಸಜೆ ನೀಡುವಂಥ ಕಾಯ್ದೆಯನ್ನು ತರಬೇಕು ಮತ್ತು ಅವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಿ ಪಿ ಎಲ್ಗೆ ಅಂದರೆ ಬಡತನ ರೇಖೆಗಳಿಂದ ಕೆಳಗಡೆ ಇರೋ ಕುಟುಂಬಗಳನ್ನ ಗುರುತು ಮಾನದಂಡವನ್ನು ಮಾಡ್ತಾರೆ. ಆದರೆ ಹಿಂದೇನಿತ್ತು, ಟಿ ವಿ ಇರಬಾರ್ದು, ಮೊಬೈಲ್ ಇರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು ಅಂತೇಳಿ ಮಾನದಂಡಗಳನ್ನ ಮಾಡಿದರು. ಆದರೆ ಆ ಮಾನದಂಡಗಳು ಇವತ್ತು ಬರೋದಿಲ್ಲ, ಕಾಲ ಬದಲಾಗಿದೆ. ಟಿ ವಿ ಇಲ್ದರ ಮನೆ ಇರೋದಿಲ್ಲ, ಮೊಬೈಲ್ ಇಲ್ದರ ಮನೆ ಇರೋದಿಲ್ಲ, ಮೋಟರ್ ಸೈಕಲ್ ಇಲ್ದರ ಮನೆ ಇರೋದಿಲ್ಲ. ಇವನ್ನೆಲ್ಲವನ್ನು ಸೇರಿಸಿ ಕನಿಷ್ಠ 1-3 ಎಕರೆ ಜಮೀನ್ದಾರನು ಸಹ ಬಿ ಪಿ ಎಲ್ ಬಡತನ ರೇಖೆಗಿಂತ ಒಳಗಡೆ ಇರೋ ಕುಟುಂಬಗಳಿಗೆ ಸೇರಿಸ್ಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಇವತ್ತಾಗಲೇ ಹನಿಮೂನ್ ಪೀರಿಯಡನ್ನು ಆಚರಣೆ ಮಾಡ್ತಾ ಇದೆ. ಆದರೆ ಮಳೆ ರಾಯ ಮಾತ್ರ ಗುಡುಗು ಸಿಡ್ಲು ಮಳೆಯಿಂದ ಎಷ್ಟೋ ಜನ ರೈತರು ಸಿಡ್ಲಿಗೆ ಸಾಯ್ತಾ ಇದ್ದೀವಿ, ಬೆಳೆ ನಷ್ಟ ಆಗಿ ಹಾಳಾಗಿದ್ದೀವಿ. ಇವತ್ತು ಡೆಲ್ಲಿಗೆ ಮಂತ್ರಿಮಂಡಲ ರಚನೆ ಅದು ಇದು ಅಂತೇಳಿ ಓಡಾಡ್ತಾ ಇದ್ದಾರೆ ಹೊರತು ಮಳೆ ಹಾನಿ ಪರಿಹಾರದ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಅಧಿಕಾರಿಗಳು ಹೇಳಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಭತ್ತದ ಹಾನಿಯಾದಂಥ ರೈತರಿಗೆ, ಜೀವಹಾನಿಯಾದಂಥ ರೈತರಿಗೆ ತತ್ಕ್ಷಣಕ್ಕೆ ಪರಿಹಾರ ಕೊಡುವಂಥ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯಿಸಿ ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.